ಕೆ ಇ ಬಿ ಅಧಿಕಾರಿಗಳು ಯಾರಾದರೂ ಒಬ್ಬ ಬಡವನು ಅಥವಾ ಆರ್ಥಿಕ ತೊಂದರೆಯಲ್ಲಿ ಇರ್ತಕ್ಕವನು ತನ್ನ ಮನೆಯ ವಿದ್ಯುತ್ ಬಿಲ್ಲನ್ನು ಇವತ್ತು ಯಾರೇ ಆಗಿರ್ಬೋದು, ಚಿಕ್ಕ ಅಂಗಡಿಕಾರ ಆಗಿರ್ಬೋದು, ದೊಡ್ಡ ಅಂಗಡಿಕಾರ ಆಗಿರ್ಬೋದು, ಯಾರೇ ಆದರೂ ಮನೆಗೆ ಬಳಸಿದಂಥ ವಿದ್ಯುತ್ ಬಿಲ್ಲವನ್ನು ನಿಗದಿತ ಅವಧಿಯಲ್ಲಿ ತುಂಬದೇ ಇದ್ದಾಗ ಆ ವಿದ್ಯುತ್ ಸಂಪರ್ಕವನ್ನು ಕಡಿತಗೊಳಿಸ್ತಾರೆ. ಅದಲ್ಲದೆ ದಂಡವನ್ನು ಕೂಡ ಹಾಕಿದಂಥ ಉದಾಹರಣೆಗಳು ನಾವೆಲ್ಲ ನೋಡ್ತಾ ಇದ್ದೀವಿ. ಎಲ್ಲರೂ ಗಮನಿಸಬೇಕು, ಇಲ್ಲಿ ಒಂದು ಮನೆಯ ವಿದ್ಯುತ್ ಬಿಲ್ ಕಟ್ಟದೇ ಇದ್ದಾಗ ಅಧಿಕಾರಿಗಳು ಆ ವಿದ್ಯುತ್ ಕಡಿತವನ್ನು ಕಡಿತಗೊಳಿಸ್ತಾರೆ. ಆ ಕುಟುಂಬಸ್ಥರಿಗೆ ಎಷ್ಟು ತೊಂದರೆ ಆಗುತ್ತೆ ಅನ್ನೋದು ಅಲ್ಲಿದ್ದವರಿಗೆ ಗೊತ್ತು. ಆದರೆ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಪ್ರತಿಯೊಂದು ಗ್ರಾಮ ಪಂಚಾಯಿತಿಗಳು, ನಗರಸಭೆ ಆಗಿರ್ಬೋದು, ಪುರಸಭೆ, ಪಟ್ಟಣ ಪಂಚಾಯಿತಿ, ಮಹಾನಗರ ಪಾಲಿಕೆಗಳು ದಿನನಿತ್ಯ ಇವು ಬಳಕೆ ಮಾಡುತ್ತಿರುವ ಬೀದಿ ದೀಪಗಳ ವಿದ್ಯುತ್ ಮೊತ್ತ, ಬಾಕಿ ಅದರಂತೆ ಕುಡಿಯುವ ನೀರಿನ ಯೋಜನೆಗಳಿಗೆ ಬಳಸಿರುವ ವಿದ್ಯುತ್ ಬಾಕಿ, ಇದೆಲ್ಲ ಸೇರಿ ಇವತ್ತು 5 ನಮ್ಮಲ್ಲಿ ವಿದ್ಯುತ್ ಕಂಪನಿಗಳಿದ್ದಾವೆ. ಈ ಎಲ್ಲ ವಿದ್ಯುತ್ ಕಂಪನಿಗಳಿಗೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಹಾಗೂ ಪೌರಾಡಳಿತ ಇಲಾಖೆ ಕಟ್ಟಬೇಕಾದ ಬಾಕಿ ಹಣ ಎಷ್ಟಿದೆ ಅಂದರೆ ಸುಮಾರು 6,705,43,00,000 ರೂಪಾಯಿ ಇದೆ. 6,705,43,00,000 ಈ ವಿದ್ಯುತ್ ಅಧಿಕಾರಿಗಳು ಈ ಬಾಕಿ ಯಾಕೆ ವಸೂಲು ಮಾಡೋಕ್ಕೆ ತಯಾರಿಲ್ಲ? ಬಡವರ ಮನೆ ವಿದ್ಯುತ್ ಕಟ್ ಮಾಡ್ತಾರೋ, ಬಡವರ ಅಂಗಡಿ ವಿದ್ಯುತ್ ಕಟ್ ಮಾಡ್ತಾರೋ, ರೈತರು ವಿದ್ಯುತ್ ಕಟ್ ಮಾಡ್ತಾರೋ, ಆದರೆ 6,705,00,000 ಬರೋರು ವಿದ್ಯುತ್ ಯಾಕೆ ಇವ್ರು ಕಟ್ ಮಾಡ್ತಾ ಇಲ್ಲ? ಅದಲ್ಲೇ ಸರ್ಕಾರಕ್ಕೂ ಕೂಡ ನಾವೊಂದು ಮಾತು ಕೇಳ್ತಾ ಇದ್ದೀನಿ, ತಾವೆಲ್ಲರೂ ಈ ಪಂಚಾಯಿತಿಗಳಿಗೆ, ಪುರಸಭೆಗಳಿಗೆ, ಪಟ್ಟಣ ಪಂಚಾಯತ್ಗಳಿಗೆ ಪ್ರತಿ ವರ್ಷ ಅಭಿವೃದ್ಧಿಗಾಗಿ ಹಣ ಬಿಡುಗಡೆ ಮಾಡ್ತಾ ಇದ್ದೀರಿ, ಆ ಹಣದಲ್ಲಿ ಕಡಿತಗೊಳಿಸಿ ಹಂತ ಹಂತವಾಗಿ ಈ ಬಾಕಿಯನ್ನು ತಾವು ಪೂರ್ತಿ ತುಂಬಿಬಿಟ್ರೆ ಇವತ್ತು ವಿದ್ಯುತ್ತನ್ನು ರೇಟ ಹೆಚ್ಚಿಸುವಂಥ ಅವಶ್ಯಕತೆ ಇಲ್ಲ, ವಿದ್ಯುತ್ತಿನ ದರವನ್ನು ಹೆಚ್ಚಿಸುವ ಅವಶ್ಯಕತೆ ಬರೋದಿಲ್ಲ, ದಂಡ ಹಾಕುವಂಥ ಅವಶ್ಯಕತೆ ಬರೋದಿಲ್ಲ. ಸರ್ಕಾರ ಗಮನಿಸಬೇಕು, ಯಾವುದೇ ವಿದ್ಯುತ್ ಕಂಪನಿಗಳಿಗೆ ಸರ್ಕಾರದ ಯೋಜನೆಯಲ್ಲಿ ಹಣಕಾಸಿನ ಸೌಲಭ್ಯವನ್ನು ಕೊಡ್ತಾ ಇಲ್ಲ. ಪ್ರತಿಯೊಂದು ವಿದ್ಯುತ್ ಕಂಪನಿಗಳು ತಮ್ಮ ತಮ್ಮ ಕೆಲಸಗಳನ್ನು, ಯೋಜನೆಗಳನ್ನು ಬ್ಯಾಂಕ್ಗಳಿಂದ ಸಾಲ ತೆಗೆದು ಮಾಡಬೇಕಾಗೈತಿ. ನಿಗದಿತ ಅವಧಿಯಲ್ಲಿ ಆ ಸಾಲವನ್ನು ಮರುಪಾವತಿ ಮಾಡಿ